ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ 28 ದಿನ ಬಾಕಿ ಇದೆ. ಈ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ಕಂಪ್ಲೇಂಟ್ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಅಮಿತ್ ಶಾ ಗೂಂಡಾ ರೌಡಿ ಅಂತ ಹೇಳಿದ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಾಗಿದೆ. ಬಿಜೆಪಿ ನಿಯೋಗದಿಂದ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಕೆಯಾಗಿರುವಂಥದ್ದು. ನಿನ್ನೆ ಅಮಿತ್ ಶಾ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಸಿದ್ದರಾಮಯ್ಯನವರ ಪುತ್ರ. ತಕ್ಷಣವೇ ಕ್ಷಮೆ ಕೇಳಬೇಕು ಅಂತೇಳಿ ಬಿಜೆಪಿಯ ನಾಯಕರು ಆಗ್ರಹಿಸಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದ ಸಹೋದ್ಯೋಗಿಯೊಬ್ಬರು ಮೋದಿ ಎಂದವರಿಗೆ ಕಪಾಳ ಕೊಡಿರಿ ಅನ್ನುವಂತಹ ಹೇಳಿಕೆ ಕೊಟ್ಟು ಪ್ರಮಾದವನ್ನು ಸೃಷ್ಟಿ ಮಾಡಿಕೊಂಡಿದ್ರು, ವಿವಾದವನ್ನು ಮೈಮೇಲೆ ಎಳೆದುಕೊಂಡಿದ್ರು. ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಅದೇ ರೀತಿಯ ವಿವಾದಾತ್ಮಕ ಹೇಳಿಕೆಯನ್ನು ಸಿಎಂ ಪುತ್ರ ಕೊಟ್ಟಿರುವಂಥದ್ದು. ಇದೇ ವಿಚಾರಕ್ಕೆ ಈಗ ಕಂಪ್ಲೇಂಟನ್ನು ಕೊಡಲಿಕ್ಕೆ ಬಿಜೆಪಿ ಮುಂದಾಗಿರುವಂಥದ್ದು. ಅಮಿತ್ ಶಾ ಗೂಂಡಾ ರೌಡಿ ಅಂಥೇಳಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿರುವಂತಹ ವಿಚಾರ ವ್ಯಾಪಕ ಆಕ್ರೋಶಕ್ಕೆ ಒಂದು ಕಡೆ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ಕಾನೂನಿನ ಸಮರವನ್ನು ಕೂಡ ಸಾರಿರುವಂತಹದ್ದು. ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದೆ, ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂಥೇಳಿ ಆಗ್ರಹಿಸ್ತಾ ಇದೆ. ಕಾಂಗ್ರೆಸ್ನಿಂದ ಬ್ಯಾಕ್ ಟು ಬ್ಯಾಕ್ ಈ ರೀತಿಯ ಹೇಳಿಕೆಗಳು ದಾಖಲಾಗ್ತಾ ಇದೆ. ಇದಕ್ಕೆ ಲಗಾಮನ್ನು ಹಾಕಬೇಕು ಅನ್ನುವಂತಹ ಮನವಿಯನ್ನು ಚುನಾವಣಾ ಆಯೋಗಕ್ಕೆ ರಾಜ್ಯ ಬಿಜೆಪಿ ಮಾಡಿಕೊಂಡಿರುವಂಥದ್ದು. ಕಾಂಗ್ರೆಸ್ ಪದೇ ಪದೇ ಈ ರೀತಿಯ ತಪ್ಪುಗಳನ್ನು, ಎಡವಟ್ಟುಗಳನ್ನು ಚುನಾವಣೆಯ ಸಂದರ್ಭದಲ್ಲಿ ಮಾಡ್ಕೊಂಡು ಬರ್ತಾನೇ ಇದೆ. ಮೊನ್ನೆಯಷ್ಟೇ ಕಲಬುರಗಿಗೆ ಬಂದಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು 104 ಬೈಕುಗಳನ್ನು ನಾನು ತಿಂದಿದ್ದೇನೆ ಅಂಥೇಳಿ ಕಾಂಗ್ರೆಸ್ ವಿರುದ್ಧ ಭಾವನಾತ್ಮಕ ಅಸ್ತ್ರವನ್ನು ಪ್ರಯೋಗಿಸಿದರು. ಅದಾದ ಮೇಲೆ ಕಾಂಗ್ರೆಸ್ ನಾಯಕರು ಅಲರ್ಟ್ ಆಗಿರಬೇಕು, ಎಚ್ಚೆತ್ತುಕೊಳ್ಳಬೇಕು ಅನ್ನುವಂತಹ ಸೂಚನೆ ಕೂಡ ಪಾಸ್ ಆಗಿತ್ತು. ಆದರೂ ಕೂಡ ಗೃಹ ಸಚಿವರು ಮತ್ತು ಪ್ರಧಾನಿಗಳ ವಿರುದ್ಧ ಈ ರೀತಿಯ ಪದಪ್ರಯೋಗ, ನಿಂದಿಸುವಂತಹ ಕೆಲಸ ನಿರಂತರವಾಗಿ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಮಗ ಅನ್ನೋ ಕಾರಣಕ್ಕೋಸ್ಕರ ಯತೀಂದ್ರ ಅವರು ರಾಷ್ಟ್ರ ನಾಯಕರ ಬಗ್ಗೆ ಮಾತಾಡಿಬಿಟ್ರೆ ನಾನು ದೊಡ್ಡ ವ್ಯಕ್ತಿ ಆಗೋತೀನಿ, ಹತಾಶ ಮನೋಭಾವ, ಬುದ್ಧಿ ಭ್ರಮಣೆ, ಇಮ್ಮೆಚ್ಯೂರಿಟಿ, ಅಂದರೆ ಅವ್ರಿಗೆ ಜ್ಞಾನ ಕಡಿಮೆ, ಅವ್ರ ಬಗ್ಗೆ ಬಿಜೆಪಿ ದೂರನ್ನು ದಾಖಲು ಮಾಡ್ತೈತೆ. ಅಪ್ಪನ ಹೆಸರ ಮೇಲೆ ರಾಜಕಾರಣಕ್ಕೆ ಬರ್ತಾರಲ್ಲ ಅವರೆಲ್ಲ ಹಿಂಗೆ ಮಾತಾಡ್ತಾರೆ. ಸಂಘಟನೆ ಕಾರ್ಯಕರ್ತನಾಗಿ ಪೋಸ್ಟ್ ಹೊಡೆದಿದ್ದಾರೆ, ಮೈಕ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಮ್ಮ ಗೃಹ ಸಚಿವರು ಬಿಜೆಪಿ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಅವರು 82ನಲ್ಲಿ ಬೂತ್ ಅಧ್ಯಕ್ಷರಾಗಿದ್ದರು. ಆವಾಗ ಇವ್ರ ತಂದೆ MLA ಆಗಿರಲಿಲ್ಲ. ಅಪ್ಪನ ಅಧಿಕಾರದ ಬಲದ ಮೇಲೆ, ಅದೇ ಅಪ್ಪನ ಹಣದ ಬಲದ ಮೇಲೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದವರಿಗೆ ಕೆಳ ಹಂತದಿಂದ ಹೋರಾಟ ಮಾಡಿ ರಾಜಕೀಯ ನಾಯಕರಾಗಿರ್ತಕ್ಕಂಥವರ ಕಷ್ಟ ತಿಳಿಯೋಕ್ಕಾದರೂ ಹೇಗೆ ಸಾಧ್ಯ? ಮಾಜಿ ಶಾಸಕರು ಡಾಕ್ಟರ್ ಯತೀಂದ್ರ ಅವರು ಏನೊಂದು ಕೀಳುಮಟ್ಟದ ಹೇಳಿಕೆ! ಒಂದು ರಾಜಕೀಯದಲ್ಲಿ ಒಂದು ಮಾತಿನ ಮೇಲೆ, ನಡವಳಿಕೆ ಮೇಲೆ ಒಂದು ನಿಯಂತ್ರಣ ಇರಬೇಕು, ಲಕ್ಷ್ಮಣ ರೇಖೆ ಇರುತ್ತೆ. ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರ, ಈ ಕೂಡಲೇ ಅವರು ಕ್ಷಮೆಯನ್ನು ಯಾಚನೆ ಮಾಡಬೇಕು, ತಕ್ಷಣ ಹೇಳಿಕೆಯನ್ನ ಹಿಂದೆ ಪಡಿಬೇಕು. ಬೈಗಳಿಂದ ರಾಜಕಾರಣ ಮಾಡುವುದಿದ್ರೆ ಭಾರಿ ಜನ ರಾಜಕಾರಣ ಮಾಡಬೇಕಿತ್ತು ಈ ದೇಶದಲ್ಲಿ. ಬಾಯಿ ಬಿಟ್ಟರೆ ಕೆಟ್ಟ ಮಾತುಗಳನ್ನೇ ಮಾತಾಡಿ ಒಂದು ರೀತಿಯಲ್ಲಿ ಪ್ರಚಾರ ಗಿಟ್ಟಿಸಿದ ರಾಜಕಾರಣಿಗಳನ್ನು ಕಂಡಿದ್ದೇವೆ. ಅವರ ಸಾಲಿಗೆ ಈ ಯತೀಂದ್ರ ಸಿದ್ದರಾಮಯ್ಯ ಕೂಡ ಸೇರಿರುವಂಥದ್ದು ದುರ್ದೈವ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬಾಯಿಗೆ ಬಂದಾಗೆ ಮಾತಾಡಿ ನಾನು ಭಾರಿ ದೊಡ್ಡ ರಾಜಕಾರಣಿ ಆಗ್ತೇನೆ ಅಂತ ಹೇಳುವಂಥದ್ದನ್ನು ತಿಳ್ಕೊಂಡ್ರೆ ಅದು ಅವರಿಗೆ ರಾಜಕಾರಣದ ಕೊನೆಯ ಒಂದು ಮೊಳೆ ಅಂತ ನಾನು ಭಾವಿಸ್ತಾ ಇದ್ದೇನೆ.